ಆರೋಗ್ಯ ನೀರಾವರಿ ಮೂಲಭೂತ ಸೌಕರ್ಯ ಗ್ರಾಮೀಣಾಭಿವೃದ್ಧಿ ಮೂಲಕ ಚಿಕ್ಕಬಳ್ಳಾಪುರವನ್ನು ಅಭಿವೃದ್ಧಿಶೀಲ ಕ್ಷೇತ್ರವನ್ನಾಗಿ ಮಾಡುವತ್ತ ದಿಟ್ಟ ಹೆಜ್ಜೆ ಹಾಕುವೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ದೇಶದ ಸ್ವಾತಂತ್ರ್ಯಕ್ಕೆ ದುಡಿದವರು ಕಾಂಗ್ರೆಸ್ಸಿಗರು ವಿನಃ ಬಿಜೆಪಿಗರಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ಎಸ್ಎಸ್ ಬ್ರಿಟಿಷರೊಂದಿಗೆ ಶಾಮೀಲಾಗಿದ್ದರು ಮಾಜಿ ಸಿಎಂ ಸಿದ್ದರಾಮಯ್ಯ ಅಂಡರ್ಪಾಸ್ ನೀರು ಹೋಗಲು ನಿರ್ಮಾಣ ಮಾಡಿರೋ ಹಳ್ಳದೊಳಗೆ ಬಿದ್ದು ನರಳಾಡುತ್ತಿರುವ ಸೀಮೆಹಸು ದಾರಿ ಬಿಡುವಂತೆ ಕೇಳಿದ ಜೆಡಿಎಸ್ ಕಾರ್ಯಕರ್ತನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ಹಲ್ಲೆ ಆರೋಪ ನಮಸ್ಕಾರ ಎಂಎಂಟಿವಿ ನ್ಯೂಸ್ ಗೆ ಸ್ವಾಗತ ನಾನು ನಂದಿನಿ ಶಿಕ್ಷಣ ಆರೋಗ್ಯ ಮೂಲಸೌಕರ್ಯ ನೀರಾವರಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಸೇರಿ ಪಂಚಶೀಲ ಅಭಿವೃದ್ಧಿ ತತ್ವದಡಿ ತಾವು ಶ್ರಮಿಸುತ್ತಿದ್ದು ಚಿಕ್ಕಬಳ್ಳಾಪುರವನ್ನು ಅಭಿವೃದ್ಧಿಶೀಲ ಕ್ಷೇತ್ರವನ್ನಾಗಿ ಮಾಡುವತ್ತ ದಿಟ್ಟ ಹೆಜ್ಜೆ ಹಾಕುತ್ತಿರುವುದಾಗಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿಶ್ವಾಸ ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರ ತಾಲೂಕಿನ ಕುಪ್ಪಹಳ್ಳಿ ಕುಡುವತಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಂದಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಚಿಕಿತ್ಸಾ ಕೇಂದ್ರವನ್ನಾಗಿ ಮೇಲ್ದರ್ಜೆಗೆ ಏರಿಸುವ ಮೂಲಕ 10 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸಲಾಗುವುದು ಎಂದರು ನಂದಿ ಸಮುದಾಯ ಆರೋಗ್ಯ ಕೇಂದ್ರ 30 ಹಾಸಿಗೆಗಳ ಆಸ್ಪತ್ರೆಯಾಗಿ ಬಡ್ತಿ ಪಡೆಯಲಿದೆ 6 ಮಂದಿ ವೈದ್ಯರು ದಿನದ 24 ಗಂಟೆ ಇಲ್ಲಿ ಸೇವೆ ಸಲ್ಲಿಸಲಿದ್ದಾರೆ ಇದರಿಂದ ಈ ಭಾಗದ ಜನರಿಗೆ ಅಗತ್ಯ ಚಿಕಿತ್ಸೆ ಪಡೆಯಲು ಅನುಕೂಲವಾಗಲಿದೆ ಎಂದು ಹೇಳಿದರು ರಾಜ್ಯದ 7000 ಸ್ತ್ರೀ ಶಕ್ತಿ ಗುಂಪುಗಳಿಗೆ ಪ್ರತಿ ಸಂಘಕ್ಕೆ 1.5 ಲಕ್ಷದಂತೆ ಆರ್ಥಿಕ ನೆರವು ನೀಡುವ ಮೂಲಕ ಮಹಿಳೆಯರ ಸಬಲೀಕರಣಕ್ಕೆ ರಾಜ್ಯ ಸರ್ಕಾರ ಪಣ ತೊಟ್ಟಿದೆ ಸ್ತ್ರೀ ಶಕ್ತಿ ಗುಂಪುಗಳಿಗೆ ನೋಡಲ್ ಬ್ಯಾಂಕ್ ಮೂಲಕ ಮಹಿಳೆಯರು ಉತ್ಪಾದಿಸುವ ಯಾವುದೇ ಉತ್ಪನ್ನವನ್ನು ಅಂತಾರಾಜ್ಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಲು ಕ್ರಮ ಜರುಗಿಸಲಾಗುವುದು ಎಂದರು ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದ್ದು ನಾವು ಅಮೃತ ಮಹೋತ್ಸವ ಆಚರಿಸುತ್ತಿರುವುದು ನಮ್ಮ ಭಾಗ್ಯವಾಗಿದೆ ಹಾಗಾಗಿ ದೇಶದ ಪ್ರತಿ ಮನೆಯಲ್ಲಿಯೂ ರಾಷ್ಟ್ರಧ್ವಜ ಹಾರಾಡಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿಯವರ ಕನಸಾಗಿದ್ದು ಪ್ರತಿಯೊಬ್ಬರೂ ತಮ್ಮದೇ ಹಣದಲ್ಲಿ ಧ್ವಜ ಖರೀದಿಸಿ ತಮ್ಮ ಮನೆಗಳ ಮೇಲೆ ಹಾರಾಟ ಮಾಡಬೇಕು ಎಂದು ಮನವಿ ಮಾಡಿದರು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಏನಿದೆ ಅದು ಅದನ್ನ ಸಮುದಾಯ ಚಿಕಿತ್ಸಾ ಕೇಂದ್ರಕ್ಕೆ ಮೇಲ್ದರ್ಜೆಗೆ ಈ ವರ್ಷನೇ ತಗೊಳ್ತಾ ಇದ್ದೀವಿ ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿ ಆಗ್ತದೆ 6 ಜನ ವೈದ್ಯರು ಅಲ್ಲೇ ಇರ್ತಾರೆ 30 ಹಾಸಿಗೆ ಸಾಮರ್ಥ್ಯ ಇರತಕ್ಕಂತ ಆಸ್ಪತ್ರೆ ನಂದಿಯಲ್ಲಿ ಆಗ್ತದೆ ಅದೇ ರೀತಿ ಈಗಾಗಲೇ ಈಗಿರ್ತಕ್ಕಂತ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳನ್ನ ಮಂಡಿಕಲ್ ಪೆರೇಸಂದ್ರ ತಿಪ್ಪೂರ್ ಈ 3 ಗ್ರಾಮಗಳಲ್ಲಿ ಈಗಾಗಲೇ ಮೇಲ್ದರ್ಜೆಗೆ ಏರಿಸ್ತಾ ಇದೆ ಇದರ ಜೊತೆಗೆ ವೈದ್ಯಕೀಯ ಕಾಲೇಜು ಸುಸಜ್ಜಿತ ಆಸ್ಪತ್ರೆ ಇನ್ನೇನು ಜನವರಿಗೆ ಉದ್ಘಾಟನೆ ಆಗ್ತದೆ ಅದಕ್ಕೆ ಕೂಡ ತಾವೆಲ್ಲ ಕೂಡ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಯಾರು ಕೂಡ ದೂರದ ಊರುಗಳಿಗೆ ಹೋಗ್ಬೇಕಾಗಿಲ್ಲ ಹೆಚ್ಚಿನ ಚಿಕಿತ್ಸೆ ಇಲ್ಲ ನಿಮ್ಮೂರಲ್ಲೇ ನಿಮ್ಮ ತಾಲೂಕಲ್ಲೇನೆ ಸುಸಜ್ಜಿತವಾಗಿರ್ತಕ್ಕಂಥ ಆಸ್ಪತ್ರೆ ವೈದ್ಯಕೀಯ ಕಾಲೇಜು ನಮಗೆ ಬರ್ತಾ ಇದೆ ಅದರ ಸಂಪೂರ್ಣ ಲಾಭವನ್ನ ನಿಮ್ಗೆಲ್ಲ ಕೂಡ ಆಗಬೇಕು ನೀವು ತಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಒಂದೊಂದು ಗುಂಪಿಗೆ 1.5 ಲಕ್ಷ ಹಣವನ್ನ ನಿಮಗೆ ನಿಮ್ಮ ಸಂಘಕ್ಕೆ ಕೊಡುವಂತ ಕೆಲಸ ಮಾಡ್ತೀವಿ ಮಾಡೋದು ಮಾತ್ರ ಅಲ್ಲ ನಿಮಗೆ ಒಂದು ಬ್ಯಾಂಕ್ ಅನ್ನ ಆಂಕರ್ ಬ್ಯಾಂಕ್ ಅನ್ನ ಅದು SBI ಇರ್ಬೋದು ಕೆನರಾ ಬ್ಯಾಂಕ್ ಇರ್ಬೋದು ಈ ರೀತಿಯಲ್ಲಿ ಒಂದು ಬ್ಯಾಂಕ್ ಆಂಕರ್ ಆಗಿ ಅದಕ್ಕೆ ಬೇಕಾದಂತ ಎಲ್ಲ ತರಬೇತಿಯನ್ನ ಕೊಟ್ಟು ನೀವು ಸಿದ್ಧಪಡಿಸಿರ್ತಕ್ಕಂತ ಯಾವುದೇ ಒಂದು ಪದಾರ್ಥಗಳಿರಲಿ ಅದನ್ನ ಇವತ್ತು ರಾಷ್ಟ್ರೀಯ ಅಂತಾರಾಜ್ಯ ಅಥವಾ ಹೊರದೇಶಕ್ಕೆ ಕೂಡ ರಫ್ತು ಮಾಡಲಿಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂತ ಒಂದು ಮಾರುಕಟ್ಟೆಯನ್ನ ನಿರ್ಮಾಣ ಮಾಡೋದು ಆ ಮಾರುಕಟ್ಟೆಗೆ ಕೂಡ ನಿಮಗೆ ಕನೆಕ್ಟ್ ಮಾಡೋದು ಇದನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ನಮ್ಮ ಕ್ಷೇತ್ರಕ್ಕೂ ಕೂಡ ಸುಮಾರು 300ಕ್ಕೂ ಹೆಚ್ಚು ಗುಂಪುಗಳಿಗೆ
ನಾವು ಈ 1.5 ಲಕ್ಷ ರೂಪಾಯಿ ಒಂದು ಗುಂಪಿಗೆ ನಾವು ಕೊಡುವಂತ ಕೆಲಸ ನಾನು ಮಾಡ್ತೇನೆ ಈಗಾಗಲೇ ನಾನು ಮುಖ್ಯಮಂತ್ರಿಗಳು ಮಾತಾಡಿದ್ದೇವೆ ಹಾಗಾಗಿ ಇವತ್ತು ಗ್ರಾಮೀಣ ಅಭಿವೃದ್ಧಿ ಮೂಲಕ ಗ್ರಾಮ ಸ್ವರಾಜ್ಯದ ಮೂಲಕ ನವ ಕರ್ನಾಟಕ ನಿರ್ಮಾಣ ಆಗ್ತದೆ ನವ ಕರ್ನಾಟಕದ ನಿರ್ಮಾಣದ ಮೂಲಕ ನವ ಭಾರತ ಉದಯ ಆಗ್ತದೆ ಸಮೃದ್ಧಿ ಆಗ್ತದೆ ಸಮರ್ಥ ಆಗ್ತದೆ ಅತ್ಯಂತ ಶಕ್ತಿ ದಾಯಕವಾಗಿರತಕ್ಕಂತ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ನಾವೆಲ್ಲ ಕೂಡ ಸೇರಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಕಾರ್ಯಕ್ರಮದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್ ಕುಪ್ಪಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾರಾಯಣಸ್ವಾಮಿ ರಾಮಸ್ವಾಮಿ ಮಂಜುನಾಥ್ ಸುಧಾ ವೆಂಕಟೇಶ್ ನಗರಸಭೆ ಅಧ್ಯಕ್ಷ ಆನಂದ ರೆಡ್ಡಿ ಬಾಬು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಡಿ ದೇವರಾಜ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ದೇಶದ ಸ್ವಾತಂತ್ರ್ಯಕ್ಕೆ ದುಡಿದವರು ಕಾಂಗ್ರೆಸ್ಸಿಗರು ವಿನಃ ಬಿಜೆಪಿಗರು ಅಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಬ್ರಿಟಿಷರೊಂದಿಗೆ ಕೈಜೋಡಿಸಿ ಭಾರತೀಯರ ಮೇಲೇನೆ ತಿರುಗುಬಿದ್ದಿದ್ದರು ಅವರಿಗೆ ನಾಚಿಕೆಯಾಗಬೇಕು ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಗುಡುಗಿದರು ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಚಿಂತಾಮಣಿಯಲ್ಲಿ ಭಾರೀ ಸ್ಪಂದನೆ ದೊರೆಯಿತು ಶನಿವಾರ ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ನಲ್ಲಿ ಮಾಜಿ ಶಾಸಕ ಎಂಸಿ ಸುಧಾಕರ್ ಮತ್ತು ಬೆಂಬಲಿಗರಿಂದ ಸಿದ್ದರಾಮಯ್ಯ ಹಾಗೂ ಡಿಕೆಶಿಗೆ ಅದ್ದೂರಿ ಸ್ವಾಗತವನ್ನು ಕೋರಿದರು ಈ ವೇಳೆ ಕೈವಾರ ಕ್ರಾಸ್ನಿಂದ ಚಿಂತಾಮಣಿಗೆ ಸುಮಾರು 10,000ಕ್ಕಿಂತ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿ ಬೈಕ್ ರ್ಯಾಲಿ ಮೂಲಕ ಚಿಂತಾಮಣಿ ನಗರಕ್ಕೆ ಕರೆತರಲಾಯಿತು ಸಾವಿರಾರು ಬೈಕ್ಗಳ ರ್ಯಾಲಿ ಮೂಲಕ ನಗರಕ್ಕೆ ಬಂದ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಗರದ ಕನ್ನಂಪಲ್ಲಿಯ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆ ಪ್ರಾರಂಭಿಸಿದರು ನಗರದ ಹಲವು ಮುಖ್ಯ ರಸ್ತೆಗಳು ಸೇರಿ ಮುಖ್ಯ ಬೀದಿಗಳಲ್ಲಿ ಪಾದಯಾತ್ರೆ ನಡೆಸಿ ನಂತರ ನಗರದ ಕಿಶೋರ್ ವಿದ್ಯಾಭವನದ ಆವರಣದಲ್ಲಿ ಜಮಾಯಿಸಿ ಸಭೆ ನಡೆಸಲಾಯಿತು ಪಾದಯಾತ್ರೆ ಕುರಿತು ನಗರದ ಬೆಂಗಳೂರು ವೃತ್ತದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಬಿಜೆಪಿ ಸರ್ಕಾರ ನಾಮಕಾವಸ್ಥೆ ಸರ್ಕಾರ ಅಷ್ಟೆ ಅಭಿವೃದ್ಧಿ ಶೂನ್ಯ ಬಿಜೆಪಿಗರು ಇದ್ದಾರಲ್ಲ ಅವರೆಲ್ಲ ಡೋಂಗಿಗಳು ಎಂದು ಬಿಜೆಪಿ ಮುಖಂಡರ ಬಗ್ಗೆ ವ್ಯಂಗ್ಯವಾಡಿದರು ಎಲ್ಲ ಜಿಲ್ಲೆಗಳಲ್ಲಿ ಪಾದಯಾತ್ರೆ ನಡೀತದೆ ರಾಜ್ಯ ಮಟ್ಟದಲ್ಲಿ ಪಾದಯಾತ್ರೆ ನಡೀತದೆ ರಾಷ್ಟ್ರ ಮಟ್ಟದಲ್ಲಿ ಪಾದಯಾತ್ರೆ ನಡೀತದೆ ಪಾದಯಾತ್ರೆ ಮಾಡುವುದರ ಮೂಲಕ ಕಾಂಗ್ರೆಸ್ ಪಕ್ಷದ ಸ್ವಾತಂತ್ರ್ಯದ ಹೋರಾಟ ನಮಗೋಸ್ಕರ ಸ್ವಾತಂತ್ರ್ಯ ತರಲಿಕ್ಕೋಸ್ಕರವಾಗಿ ಜೀವ ಕಳ್ಕೊಂಡಂತ ಪ್ರಾಣ ತೆತ್ತಂತ ಅನೇಕ ನಾಯಕರುಗಳನ್ನು ಸ್ಮರಣೆ ಮಾಡಿಕೊಳ್ಳುವ ಮೂಲಕ ನಾನು ಕೇಳ್ತೀನಿ ಈ ಆರ್ ಎಸ್ ಎಸ್ ಅವರು ಯಾರಾದರೂ ಕೂಡ ಒಬ್ಬ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟದಲ್ಲಿ ಸತ್ತಿದ್ದಾರೆ ಒಬ್ಬ ಒಬ್ಬನೇ ಒಬ್ಬ ಯಾರಾದರೂ ಸತ್ತಿದ್ದಾರ ಇವತ್ತು ಈ ದೇಶದ ಸ್ವಾತಂತ್ರ್ಯಕ್ಕೆ ಪ್ರಾಣ ಕಳ್ಕೊಂಡಿರೋರು ಕಾಂಗ್ರೆಸ್ ಅದರಿಂದ ಈ ಬಿಜೆಪಿ ಅವರು ಇದರಲ್ಲ ಡೋಂಗಿಗಳು ಈ ಬಿಜೆಪಿ ಅವರು ಇದರಲ್ಲ ಡೋಂಗಿಗಳು ಈ ಬಿಜೆಪಿ ಅವರು ಇದರಲ್ಲ ಡೋಂಗಿಗಳು ಬರೀ ಸುಳ್ಳು ಹೇಳೋದು ನಾಟಕ ಮಾಡೋದು ಈಗ ಅಧಿಕಾರದಲ್ಲಿ ಇದ್ದಾರಲ್ಲ ಏನಾದ್ರು ಮಾಡಿದಾರ 3 ವರ್ಷ ಅಧಿಕಾರದಲ್ಲಿದ್ದಾರೆ ಯಡಿಯೂರಪ್ಪ ಇದ್ರು ಸುಮ್ಮ ಇದ್ರು ಏನಾದ್ರು ಮಾಡ್ತಾ ಇದಾರ ಮತ್ತೆ ಇರ್ಬೇಕು ಅಧಿಕಾರದಲ್ಲಿ
ಬಿಜೆಪಿ ಮನೆ ಮನೆ ತ್ರಿರಂಗ ಕಾರ್ಯಕ್ರಮಕ್ಕೆ ಕುರಿತು ವ್ಯಂಗ್ಯವಾಡಿದ ಸಿದ್ದು ಅದು ತ್ರಿರಂಗವಲ್ಲ ಕರ್ಪರ್ ತ್ರಿರಂಗ ಎಂದು ಟೀಕೆ ಮಾಡಿದರು ಇನ್ನು ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಹಿನ್ನೆಲೆ ದೇಶದಾದ್ಯಂತ ಪಾದಯಾತ್ರೆ ಮಾಡುತ್ತಾ ಇದ್ದೇವೆ ಈ ಯಾತ್ರೆ ರಾಜ್ಯದ 224 ಕ್ಷೇತ್ರಗಳಲ್ಲಿಯೂ ಪಾದಯಾತ್ರೆ ಮಾಡುತ್ತಾ ಇದ್ದೇವೆ ದೇಶದ ಸ್ವಾತಂತ್ರ್ಯಕ್ಕೆ ದುಡಿದವರು ಕಾಂಗ್ರೆಸ್ಸಿಗರು ವಿನಃ ಬಿಜೆಪಿಗರು ಅಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಬ್ರಿಟಿಷರೊಂದಿಗೆ ಕೈಜೋಡಿಸಿ ಭಾರತೀಯರ ಮೇಲೆನೆ ತಿರುಗುಬಿದ್ದವರು ಅವರಿಗೆ ನಾಚಿಕೆಯಾಗಬೇಕು ಆರ್ಎಸ್ಎಸ್ ನವರು ಯಾರಾದರೂ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟಿದ್ದಾರಾ ಎಂದು ಪ್ರಶ್ನಿಸಿದರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕಳೆದುಕೊಂಡಿರೋದು ಕಾಂಗ್ರೆಸ್ ನವರು ಮಾತ್ರ ಎಂದರು ಇನ್ನು ಚಿಂತಾಮಣಿಯಲ್ಲಿ ಎಂಸಿ ಸುಧಾಕರ್ ಗೆದ್ದರೆ ಅಭಿವೃದ್ಧಿ ಆಗುತ್ತೆ ಎಂದು ತಿಳಿಸಿದರು ಇವತ್ತು ಸ್ವಾತಂತ್ರ್ಯದ ಉಸಿರನ್ನು ಆಡ್ತಾ ಇರಬೇಕಾದ್ರೆ ಇದಕ್ಕೆ ಕಾಂಗ್ರೆಸ್ ಕಾರಣ ಯಾವ ಪಕ್ಷನೂ ಕೂಡ ಕಾರಣ ಅಲ್ಲ ಬಿಜೆಪಿ ಕಾರಣ ಅಲ್ಲ ಜೆಡಿಎಸ್ ಕಾರಣ ಅಲ್ಲ ನಿಮಗೆ ಸತ್ಯ ಹೇಳಬೇಕು ಅಂತಂದ್ರೆ ಕಾಂಗ್ರೆಸ್ ದವರು ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರುವಾಗ ಇದೇ ಆರ್ಎಸ್ಎಸ್ ದವರು ಬಿಜೆಪಿ ಅವರು ಬ್ರಿಟಿಷ್ ನವರ ಜೊತೆ ಶಾಮೀಲಾಗಿದ್ರು ಬ್ರಿಟಿಷ್ ನವರ ಜೊತೆ ಶಾಮೀಲ್ ಆಗಿದ್ರು ಅನೇಕ ಜನ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸೆರೆಯಾಗಲಿಕ್ಕೆ ಜೈಲು ವಾಸ ಮಾಡಲಿಕ್ಕೆ ಈ ಬಿಜೆಪಿ ಅವರು ಆರ್ಎಸ್ಎಸ್ ಅವರು ಸಹಾಯ ಮಾಡಿದ್ರು ಅಂತಕ್ಕಂಥದನ್ನ ಮರೆಯಬಾರದು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂಸಿ ಸುಧಾಕರ್ ಸಾವಿರಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು ಕಾಗತಿ ಶ್ರೀನಿವಾಸ್ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ ಸಾಯಿ ನಿಹಾ ಟೈರ್ ಸೊಲ್ಯೂಷನ್ಸ್ ವರಮಹಾಲಕ್ಷ್ಮಿ ಹಾಗೂ ಗೌರಿ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜನತೆಗೆ ಸುವರ್ಣಾವಕಾಶ ಎಲ್ಲ ದ್ವಿಚಕ್ರ ವಾಹನಗಳಿಗೆ ಡಿ ಕಾರ್ಬೋನೈಸೇಷನ್ ಮಾಡಿಸಿದ್ದಲ್ಲಿ ವಾಯುಮಾಲಿನ್ಯ ತಪಾಸಣೆ ಉಚಿತ ಎಲ್ಲ ತರಹದ ಕಾರು ಮತ್ತು ಲಘು ಸರಕುಗಳ ವಾಹನ ಡಿ ಕಾರ್ಬೋನೈಸೇಷನ್ ಮಾಡಿಸಿದ್ದಲ್ಲಿ ವಾಯುಮಾಲಿನ್ಯ ತಪಾಸಣೆ ಹಾಗೂ ವೀಲ್ ಅಲೈನ್ಮೆಂಟ್ ಉಚಿತ ಎಲ್ಲ ರೀತಿಯ ಮಧ್ಯಮ ಮತ್ತು ಭಾರಿ ಸರಕುಗಳ ವಾಹನಗಳಿಗೆ ಡಿಕಾರ್ಬೋನೈಸೇಷನ್ ಮಾಡಿಸಿದ್ದಲ್ಲಿ ವಾಯುಮಾಲಿನ್ಯ ತಪಾಸಣೆ ಹಾಗೂ ವೀಲ್ ಅಲೈನ್ಮೆಂಟ್ ಉಚಿತ ಎಲ್ಲ ತರಹದ ದ್ವಿಚಕ್ರ ಹಾಗೂ ಪ್ಯಾಕೇಜ್ ಇನ್ಸೂರೆನ್ಸ್ ಮಾಡಿಸಿದಲ್ಲಿ ವಾಯುಮಾಲಿನ್ಯ ತಪಾಸಣೆ ಉಚಿತ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್ ಅಪೋಲೋ ಟೈರ್ಸ್ ರಿಟ್ರೇಟ್ ಝೋನ್ ಹೆಚ್ಪಿ ಪೆಟ್ರೋಲ್ ಬಂಕ್ ಮುಂಭಾಗ ವಾಪಸಿಂದ್ರ ಹತ್ತಿರ ಬಿಬಿ ರಸ್ತೆ NH7 ಚಿಕ್ಕಬಳ್ಳಾಪುರ ಶ್ರೀ ಕೆವಿ ಕಾಲೇಜ್ ಆಫ್ ಫಾರ್ಮಸಿ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ 2022-23 ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ಪಿಯುಸಿ ಪರೀಕ್ಷೆಯ ಉತ್ತೀರ್ಣರಾಗಿರಬೇಕು ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂ ಪಿಸಿಬಿ ಅವಧಿ 2 ವರ್ಷ ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ಪಿಯುಸಿ ಉತ್ತೀರ್ಣರಾಗಿರಬೇಕು ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂ ಪಿಸಿಬಿ ಉತ್ತೀರ್ಣರಾಗಿರಬೇಕು ಅವಧಿ 4 ವರ್ಷಗಳು 8 ಸೆಮಿಸ್ಟರ್ಗಳು ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಕೆವಿ ಸತೀಶ್ ಪ್ರಾಂಶುಪಾಲರು ಕೆವಿ ಫಾರ್ಮಸಿ ದೂರವಾಣಿ 9014476241 ನೀರು ಹೋಗಲು ನಿರ್ಮಾಣ ಮಾಡಲಾಗಿರೋ ಹಳ್ಳದ ಒಳಗೆ ಸೀಮೆ ಹಸು ಬಿದ್ದಿರೋ ಮನ ಕಲುಕುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಗ್ರಾಮದ ಬಳಿ ನಡೆದಿದೆ ಹಸುನಾ
ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವರ ಗ್ರಾಮದ ಜಮೀನೊಂದರಲ್ಲಿ ಮಧ್ಯಾಹ್ನ ಸುಮಾರು 1 ಗಂಟೆ ಸಮಯದಲ್ಲಿ ಮಹಿಳೆಯೊಬ್ಬರು ಹಸುವನ್ನು ಮೇಯಿಸುತ್ತಿದ್ದರು. ಈ ಸ್ಥಳದಲ್ಲಿ ಅಂಡರ್ ಪಾಸ್ ನೀರು ಹೋಗಲೆಂದು ಮಾಡಿದ ಸುಮಾರು 15 ಅಡಿ ಆಳದ ಬಾವಿಯ ಮೇಲ್ಮೈ ಮೇಲೆ ತೆಳುವಾದ ಚಪ್ಪಡಿಕಲ್ಲು ಹಾಕಲಾಗಿತ್ತು. ಇತ್ತ ಬಂದ ಹಸು ತಿಳಿಯದೆ ತೆಳುವಾದ ಕಲ್ಲಿನ ಮೇಲೆ ಕಾಲನ್ನಿಟ್ಟಿದೆ. ಈ ವೇಳೆ ಕಲ್ಲು ಕಟ್ಟಾಗಿ ಹಳ್ಳಕ್ಕೆ ಬಿದ್ದ ಹಸುವನ್ನು ಕಂಡ ಮಹಿಳೆ ಗ್ರಾಮಸ್ಥರ ನೆರವಿನಿಂದ ಪಶು ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ವಿಷಯ ತಿಳಿಸಿದ್ದಾರೆ. ವಿಷಯ ತಿಳಿದ ಪಶು ವೈದ್ಯಾಧಿಕಾರಿ ಡಾಕ್ಟರ್ ರವಿ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಗ್ರಾಮಸ್ಥರ ನೆರವಿನಿಂದ ಜೆಸಿಬಿ ಮೂಲಕ ಹಸುವನ್ನು ಸುರಕ್ಷಿತವಾಗಿ ಮೇಲಕ್ಕೆತ್ತಲಾಯಿತು. ಕ್ಲೀನ್ ಆಗಿಡ್ಕೊಂಡು ಹೇಳಿರಿ ನೀವು ಅಣ್ಣ. ಬರ್ಲೆ 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 ಹಾ ಬರ್ಲೆ 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 ಎತ್ಬಿಡಣ ಆ ಸೈಡ್ ಮೇಲೆ ಕೆತ್ಕೊಳಕ್ ಹೇಳಿ ಆ ಸೈಡ್ ಮೇಲೆ ಎತ್ತಿ ಮೇಲೆ ಕೆತ್ತು ಮೇಲೆ ಕೆತ್ತಪ್ಪ ಮೇಲೆ ಕೆತ್ತು ಇನ್ನ ಮೇಲೆ ಎತ್ತಪ್ಪ ಇಲ್ಲ ಎತ್ತಪ್ಪ ಮೇಲೆ ಕೆತ್ತು ಚಲ್ ಚಲ್ ಇನ್ಸಲ್ಟ್ ಹಸುವಿಗೆ ಕಲ್ಲಿನಿಂದ ಅಲ್ಪ ಸ್ವಲ್ಪ ಗಾಯಗಳಾಗಿದ್ದು ಡಾಕ್ಟರ್ ರವಿಯವರು ಸೂಕ್ತ ಚಿಕಿತ್ಸೆ ನೀಡಿದರು. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಪಾದಯಾತ್ರೆಗೆ ಸಿದ್ಧವಾಗಿ ರಸ್ತೆ ಮಧ್ಯದಲ್ಲಿ ನಿಂತಿದ್ದ ಬೈಕ್ ಸವಾರರನ್ನು ದಾರಿ ಬಿಡುವಂತೆ ಕೇಳಿದ ಜೆಡಿಎಸ್ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿರುವ ಘಟನೆ ಚಿಂತಾಮಣಿ ತಾಲೂಕಿನ ಮುಗಲಮರಿ ಗ್ರಾಮದಲ್ಲಿ ನಡೆದಿದೆ. ಶನಿವಾರ ಚಿಂತಾಮಣಿಯಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಬೈಕ್ ರ್ಯಾಲಿಗೆ ತೆರಳಲು ತಾಲೂಕಿನ ಮೂಗಲಮರಿ ಗ್ರಾಮದ ಎಂಸಿ ಸುಧಾಕರ್ ಬಣದವರು ರೆಡಿ ಆಗಿ ರಸ್ತೆಯ ಉದ್ದಕ್ಕೂ ನಿಂತಿದ್ರಂತೆ. ಈ ವೇಳೆ ಜೆಡಿಎಸ್ ಮುಖಂಡ ಶಿವರಾಜ್ ಎಂಬಾತ ತನ್ನ ತೋಟದಿಂದ ಮನೆಗೆ ಹೋಗಲು ಬಂದ ವೇಳೆ ರಸ್ತೆಯಲ್ಲಿ ಅಡ್ಡ ಇದ್ದ ಬೈಕ್ಗಳನ್ನು ಸ್ವಲ್ಪ ತೆಗೆದು ದಾರಿ ಬಿಡುವಂತೆ ಎಂಸಿ ಸುಧಾಕರ್ ಬಣದವರನ್ನು ಕೇಳಿದ್ರಂತೆ. ಆದರೆ ಇದಕ್ಕೆ ನಿರಾಕರಿಸಿದ ಸುಧಾಕರ್ ಬೆಂಬಲಿಗರ ನಡುವೆ ಗಲಾಟೆಯಾಗಿದೆ. ಈ ವೇಳೆ ಅಲ್ಲಿ ಇದ್ದ ಸ್ಥಳೀಯರು ಮಹಿಳೆಯರು ಜಮಾಯಿಸಿ ಕೈ ಕೈ ಮಿಲಾಯಿಸಿಕೊಂಡಿದ್ದಾರೆ.
ಇನ್ನು ಗಲಾಟೆಯಲ್ಲಿ 8 ಜನ ಗಾಯಗೊಂಡಿದ್ದು ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಎರಡು ಕಡೆಗಳಿಂದ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಈ ವೇಳೆ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಹಲ್ಲೆಯಲ್ಲಿ ಗಾಯಗೊಂಡ ಜೆಡಿಎಸ್ ಕಾರ್ಯಕರ್ತರ ಯೋಗಕ್ಷೇಮ ವಿಚಾರಿಸಿ ಗಲಾಟೆ ಬಗ್ಗೆ ಸೂಕ್ತ ಪರಿಶೀಲನೆ ನಡೆಸಿ ಮುಂದಿನ ಕ್ರಮಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದರು ಈ ವೇಳೆ ಗಾಯಗೊಂಡ ಜೆಡಿಎಸ್ ಮುಖಂಡ ಶಿವರಾಜ್ ಮಾತನಾಡಿ ಕಳೆದ 15 ದಿನಗಳ ಹಿಂದೆ ನಾನು ಎಂಸಿ ಸುಧಾಕರ್ ಬಣ್ಣ ತೊರೆದು ಜೆಡಿಎಸ್ ಸೇರ್ಪಡೆಯಾಗಿದ್ದೆ ಆದರೆ ಶನಿವಾರ ನಡೆಯುವ ಕಾಂಗ್ರೆಸ್ ಬೈಕ್ ರ್ಯಾಲಿಗೆ ಬರುವಂತೆ ಎಂಸಿ ಸುಧಾಕರ್ ಬೆಂಬಲಿಗರು ಎರಡು ದಿನಗಳಿಂದ ಬಲವಂತ ಮಾಡಿದರು ಆದರೆ ಬೈಕ್ ರ್ಯಾಲಿಗೆ ನಾವು ಬರಲ್ಲ ನಾನು ಜೆಡಿಎಸ್ ಎಂದು ಹೇಳಿದ್ದಕ್ಕೆ ಶನಿವಾರ ಬೆಳಗ್ಗೆ ರಸ್ತೆಯಲ್ಲಿ ಬೇಕಾಗಿ ಅಡ್ಡಗಟ್ಟಿ ನನ್ನ ಮೇಲೆ ಹಲ್ಲೆ ಮಾಡಿದರು ಎಂದು ಆರೋಪಿಸಿದ್ದಾರೆ ನಾನು ಎಮ್ ಎಸ್ ಎಸ್ ಬಂದಲ್ಲಿದ್ದೆ ಅದರಿಂದ ಜೆ ಡಿ ಎಸ್ ಬಂದಕ್ಕೆ ಬಂದೆ ಅದರಿಂದ ಅವರು ನಾನು ರಾತ್ರಿಯಿಂದ ಕರೀತಾ ಇದ್ರು ಮೀಟಿಂಗ್ ಹೋಗಲ್ಲ ಅಂತ ನಾನು ಬರಲ್ಲ ಅಂದೆ ಅದಕ್ಕೆ ನಾನು ತೋಟದ ಹತ್ರದಿಂದ ಬರ್ತಾ ಇದ್ದೆ ಗೇಟಲ್ಲಿ ಎಲ್ಲ ಗಾಡಿಗಳ ಅಡ್ಡ ಹಾಕ್ಕೊಂಡು ನನ್ನ ಮೇಲೆ ದಾಳಿ ಮಾಡಿ ಗಾಡಿಗಳೆಲ್ಲ ಅಡ್ಡ ಹಾಕಿದ್ರು ಪಕ್ಕಕ್ಕೆ ತೆಗೀರಿ ಅಂತ ನಾನು ಕೊಡ್ಕೊಂಡು ನಿಶಾನ ಬಂದು ನಮ್ಮ ಕೈ ಜಾಸ್ತಿ ಆಗಬೇಕು ನನ್ನ ಮನೆಯಿಂದ ಬಾ ಅಂದ್ರೆ ಬರಲಿಲ್ಲ ನೀನು ಮುಗಿಸ್ಬಿಟ್ಟಿದ್ದು ಅದು ಇದು ಅಂತ ಗಲಾಟೆ ಹೊಡೆದಿದ್ದಾರೆ ಎಲ್ಲಪ್ಪ ಹೆಂಗಪ್ಪ ಮಂಜುನಾಥ ಇವೇನು ಯಾರ್ಯಾರು ಹೊಡೆದಿದ್ದು ನನಗೆ ಫಸ್ಟ್ ನಾನು ಒಬ್ಬನೇ ಇದ್ದಿದ್ದು ನನ್ನನ್ನೇ ಹೊಡೆದಿದ್ದು ಮತ್ತೆ ನಮ್ಮೂರಿಂದ ಬಂದ ತಕ್ಷಣ ಮತ್ತೆ ಹೆಂಗಿರೆಲ್ಲ ಹೊಡೆದಿದ್ದಾರೆ ಹಾಂ ಅವ್ರ ಜನ ಮತ್ತೆ ಇನ್ನೂ ಬೇರೆಯವ್ರಿಗೆ ಪರ್ಸಕ್ಕೆ ಸೇರ್ಪಡೆ ಆಗಿದೆ ಅಂತ ಅವರು ಬೇಕಾ ಅಂತ ಗಲಾಟೆ ಮಾಡಿದ್ರು ಇನ್ನು ಈ ವೇಳೆ ಎಂಸಿ ಸುಧಾಕರ್ ಬೆಂಬಲಿಗರು 5 ಜನ ಮತ್ತು ಜೆಡಿಎಸ್ ಬೆಂಬಲಿಗರು 3 ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕಾಗತಿ ಶ್ರೀನಿವಾಸ್ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ ಉಕ್ಕಿ ಹರಿಯುವ ನೀರಿನಲ್ಲಿ ನೋಡು ನೋಡುತ್ತಲೇ ತಂದೆ ಮಗ ನೀರಿನಲ್ಲಿ ಕೊಚ್ಚಿಕೊಂಡು ಹೋದ ಘಟನೆ ತುಮಕೂರು ಗ್ರಾಮಾಂತರದ ಗೂಳೂರು ಕೆರೆಯಲ್ಲಿ ನಡೆದಿದೆ ವಿಡಿಯೋ ವೈರಲ್ ಆಗಿದೆ ನೀವು ವಿಡಿಯೋ ಬರ್ತಾ ಇದ್ದೀನಿ ತುಮಕೂರು ಜಿಲ್ಲೆಯಲ್ಲಿ ಸತತವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ನೀರಿನಲ್ಲಿ ಯುವಕರ ಮೋಜು ಮಸ್ತಿಗೆ ಅಡ್ಡಿಯೇ ಇಲ್ಲದಂತಾಗಿದೆ ಈ ಸಂದರ್ಭದಲ್ಲಿ ನೀರಿನಲ್ಲಿ ಆಟವಾಡಲು ಹೋಗಿದ್ದ ತಂದೆ ಮಗ ನೋಡು ನೋಡುತ್ತಲೇ ನೀರಲ್ಲಿ ಕೊಚ್ಚಿ ಹೋದ ಘಟನೆ ತುಮಕೂರು ಗ್ರಾಮಾಂತರ ಗೋಳೂರು ಕೆರೆಯಲ್ಲಿ ನಡೆದಿದೆ ಈ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ವಿಡಿಯೋ ವೈರಲ್ ಆಗಿದೆ ಸ್ಥಳದಲ್ಲಿ ಇದ್ದ ಸ್ಥಳೀಯರು ಮತ್ತು ಸಾರ್ವಜನಿಕರು ಸೇರಿ ಇಬ್ಬರನ್ನು ರಕ್ಷಣೆ ಮಾಡಿದ್ದಾರೆ ಇನ್ನಾದರೂ ಸ್ಥಳೀಯ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತುಂಬಿ ಹರಿಯುತ್ತಿರುವ ಕೆರೆಗಳಿಗೆ ಭದ್ರತೆ ಒದಗಿಸಿ ಇಂತಹ ಘಟನೆಗಳಿಗೆ ಕಡಿವಾಣ ಹಾಕುತ್ತಾ ಕಾದು ನೋಡಬೇಕಾಗಿದೆ ಎಎನ್ ಪೀರ್ ಎಂಎಂಟಿವಿ ನ್ಯೂಸ್ ತುಮಕೂರು ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ ಜೈನ್ ಮಿಷನ್ ಹಾಸ್ಪಿಟಲ್ ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ ಕರ್ನಾಟಕ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್ ಅಪಘಾತ ಹಾಗೂ ತುರ್ತು ಚಿಕಿತ್ಸೆ
ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ಟಾಟಾ ಮೋಟಾರ್ಸ್ ಶ್ರೀ ಆಟೋದಲ್ಲಿ ಇದೀಗ ಬಂಗಾರದ ಮಳೆ. ನಿಮ್ಮ ನೆಚ್ಚಿನ ಟಾಟಾ ಕಾರ್ನಿಂದ 1 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಗೆಲ್ಲುವ ಸುವರ್ಣ ಅವಕಾಶ. ಮೊದಲ 30 ರೀಟೇಲ್ ಗ್ರಾಹಕರಿಗೆ ಮಾತ್ರ. ಷರತ್ತು ಮತ್ತು ನಿಬಂಧನೆಗಳು ಅನ್ವಯ. ಇನ್ನೇಕೆ ತಡ? ನಿಮ್ಮ ನೆಚ್ಚಿನ ಟಾಟಾ ಕಾರ್ನಿಂದ ಚಿನ್ನ ನಿಮ್ಮದಾಗಿಸಿಕೊಳ್ಳಿ. ಇದೆಲ್ಲ ನಿಮ್ಮ ಟಾಟಾ ಮೋಟರ್ಸ್ ಶ್ರೀ ಆಟೋದಲ್ಲಿ ಮಾತ್ರ. ಟಾಟಾ ಮೋಟರ್ಸ್ ಶ್ರೀ ಆಟೋ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147744399. ಮತ್ತೊಂದು ಸಂಖ್ಯೆ 9606014893. ಕೋಲಾರ ನಗರದ ಎಂಜಿ ರಸ್ತೆಯಲ್ಲಿರುವ ನ್ಯೂ ಕೀರ್ತಿ ಜುವೆಲ್ಲರ್ಸ್ ಅಂಗಡಿಗೆ ಹಿಂದಿನಿಂದ ಕನ್ನ ಕೊರೆದು ಕಳ್ಳತನ ಮಾಡಲು ಶುಕ್ರವಾರ ರಾತ್ರಿ ವಿಫಲ ಯತ್ನ ನಡೆಸಲಾಗಿದೆ. ಶನಿವಾರ ಬೆಳಿಗ್ಗೆ ಅಂಗಡಿ ತೆರೆದ ನಂತರ ಕಳ್ಳತನದ ಪ್ರಯತ್ನ ಕಂಡು ಬಂದಿದೆ. ಜನ ನಿಬಿಡ ಕೋಲಾರ ನಗರದ ಎಂಜಿ ರಸ್ತೆಯಲ್ಲಿರುವ ನ್ಯೂ ಕೀರ್ತಿ ಆಭರಣ ಅಂಗಡಿಯಲ್ಲಿ ಶುಕ್ರವಾರ ರಾತ್ರಿ ಕಳ್ಳತನಕ್ಕೆ ಪ್ರಯತ್ನ ಮಾಡಲಾಗಿದೆ. ಅಂಗಡಿಯ ಹಿಂದೆ ಹೊಸ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ. ಹೊಸ ಕಟ್ಟಡದಲ್ಲಿ ಯಾರೂ ಕಾವಲುಗಾರರು ಇರಲಿಲ್ಲ. ಗೌರಿಪೇಟೆ ಕಡೆಯಿಂದ ಹೊಸ ಕಟ್ಟಡ ಪ್ರವೇಶ ಮಾಡಿ ಕನ್ನ ಕೊರೆದು ಅಂಗಡಿಯಲ್ಲಿ ಕಳವು ಮಾಡಲು ಪ್ರಯತ್ನಿಸಲಾಗಿದೆ. ಅಂಗಡಿಯ ಮಾಲೀಕರು ಪ್ರತಿದಿನ ರಾತ್ರಿ ಅಂಗಡಿ ಮುಚ್ಚಿದ ಮೇಲೆ ಚಿನ್ನದ ಆಭರಣಗಳನ್ನು ಸುರಕ್ಷತೆಯ ದೃಷ್ಟಿಯಿಂದ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಕನ್ನ ಕೊರೆದು ಅಂಗಡಿ ಪ್ರವೇಶ ಮಾಡಿದ ಕಳ್ಳರು ಅಂಗಡಿಯನ್ನು ಜಾಲಾಡಿದ್ದಾರೆ. ಆದರೆ ಕೇವಲ ಬೆಳ್ಳಿ ಆಭರಣಗಳು ಮಾತ್ರ ಇದ್ದು ಕಳ್ಳತನ ಮಾಡಿಲ್ಲ. ಬೆಳಿಗ್ಗೆ 10 ಗಂಟೆಯಲ್ಲಿ ಅಂಗಡಿ ತೆಗೆದಾಗ ಕಳ್ಳತನಕ್ಕೆ ಪ್ರಯತ್ನ ಮಾಡಿರುವುದು ಕಂಡು ಬಂದಿದೆ. ಕೋಲಾರ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಪ್ರಸಾದ್ ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದರು. ಶ್ವಾನಗಳು ಅಂಗಡಿಯಿಂದ ಬಂಗಾರಪೇಟೆ ಸರ್ಕಲ್ ತನಕ ಹೋದವು. ಸದ್ಯಕ್ಕೆ ಪೊಲೀಸರಿಗೆ ಯಾವುದೇ ಸುಳಿವು ದೊರೆತಿಲ್ಲ. ಅಂಗಡಿಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾವನ್ನು ಸ್ಥಗಿತಗೊಳಿಸಲಾಗಿತ್ತು. ಇದರಿಂದಾಗಿ ಕಳ್ಳರ ಸುಳಿವು ದೊರೆಯುವುದು ಕಷ್ಟವಾಗಿದೆ. ಕೋಲಾರ ಟೌನ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಎಸ್ ಚಂದ್ರಶೇಖರ್, MMTV ನ್ಯೂಸ್, ಕೋಲಾರ. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಹೋಬಳಿ ವ್ಯಾಪ್ತಿಯ ಸಂಗಟಪಲ್ಲಿ, ಸೋಮನಾಥಪುರ, ಆರ್ ನಲ್ಲಗುಟ್ಟಪಲ್ಲಿ ಹಾಗೂ ರಾಮಸ್ವಾಮಿಪಲ್ಲಿ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿ 2021-22 ಸಾಲಿನ ಅನುದಾನದಿಂದ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮೀಣ ಪ್ರದೇಶಗಳ ರಸ್ತೆಗಳ ಅಭಿವೃದ್ಧಿಗಾಗಿ ಸುಮಾರು 3 ಕೋಟಿ ರೂಪಾಯಿ ಅನುದಾನದಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ. ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿ ಬಾಗೇಪಲ್ಲಿ ಮತಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿ ನಡೆದಿವೆ. ಇದರಲ್ಲಿ ಒಳಚರಂಡಿ ನಿರ್ಮಾಣ, ಸಿಸಿ ರಸ್ತೆ, ಸಮುದಾಯ ಭವನಗಳು ಸೇರಿದಂತೆ ಹಲವು ಕಾಮಗಾರಿಗಳು ನಡೆದಿವೆ ಎಂದು ಹೇಳಿದರು. ಸ್ಥಳೀಯರು, ಗ್ರಾಮಸ್ಥರು ಕಾಮಗಾರಿ ನಡೆಯುತ್ತಿರುವಾಗ ಕಳಪೆ ಕಾಮಗಾರಿ ನಡೆಯದಂತೆ ಎಚ್ಚರ ವಹಿಸಿ ಉತ್ತಮ ಗುಣಮಟ್ಟದಿಂದ ಕೂಡಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮಗೂ ಸಹ ಇದೆ ಹಾಗೂ ಈ ಭಾಗದ ಜನರ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲು ನಾನು ಬದ್ಧನಾಗಿದ್ದೇನೆ ಎಂದರು. ಎಸ್ಎಪಿ ಟಿಎಸ್ಪಿಯಲ್ಲಿ 2 ಕೋಟಿ ರೂಪಾಯಿ ಇವತ್ತು ಟೆಂಡರ್ ಆಗಿದೆ. ಅದರಲ್ಲಿ ಸಂಗಟಪಲ್ಲಿ, ಸೋಮನಾಥಪುರ, ಕುರುಪಲ್ಲಿ, ಕೆಮ್ಮೆಗಾರಲ್ಲಿ ಮತ್ತು ನಮ್ಮ ನಾರಾಯಣಪಲ್ಲಿ, ಅದು ಬಿಟ್ಟೆ ಆರ್ನಲ್ ಎಲ್ಲ ಹಳ್ಳಿಗಳನ್ನ ಸೇರಿ 2 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ಗುದ್ದಲಿ ಪೂಜೆ ಮಾಡ್ತಾರೆ ಸಿಸಿ ರಸ್ತೆಗೆ. ಮತ್ತು ಎಲ್ಲ ವರ್ಗಗಳು ನಮ್ಮ ಗುತ್ತಿಗೆದಾರರಿಗೆ ಗುಣಮಟ್ಟ ಕಾಪಾಡಬೇಕು ಅಂತ ಹೇಳಿದ್ದೀನಿ. ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅಲ್ಲಿನ ಸ್ಥಳೀಯರಿಗೆ ಜವಾಬ್ದಾರಿ ಕೊಟ್ಟಿದ್ದೆ. ಇದೆಲ್ಲ ತಾವೇ ನಿರ್ವಹಿಸಬೇಕು ಅಂತ. ಖಂಡಿತವಾಗ್ಲೂ ನನ್ನ ಉದ್ದೇಶ ಆಲ್ಮೋಸ್ಟ್ ಎಲ್ಲ ಸಿಸಿ ಮಾಡಬೇಕು ಹಳ್ಳಿಗಳಲ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಅದು ಇದೆ.
ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬುರುಗಮುಡುಗು ನರಸಿಂಹಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗುಟ್ಟಮಿಂದ ಬಾಬುರೆಡ್ಡಿ, ಗುತ್ತಿಗೆದಾರ ಮಧು ಶ್ರೀನಿವಾಸ್ ಸೇರಿದಂತೆ ವಿವಿಧ ಮುಖಂಡರು ಕಾರ್ಯಕರ್ತರು ಇದ್ದರು. ಸುಬು, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ 75ನೇ ಅಮೃತ ಮಹೋತ್ಸವದ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಬಂದ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿದರು. ನಂತರ ಹೆಚ್ಕ್ರಾಸ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನು ಸಹ ಅದ್ದೂರಿಯಾಗಿ ಸ್ವಾಗತಿಸಿ ಸಂಭ್ರಮಿಸಿದರು. ಇಬ್ಬರು ನಾಯಕರ ಪರವಾಗಿ ಜೈಕಾರದ ಘೋಷಣೆಗಳು ಕೇಳಿಬಂದವು. ಅಭಿಮಾನಿಗಳು ಸೇಬಿನ ಹಾರ ಹಾಕಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪ, ಗೌರಿಬಿದನೂರು ಶಾಸಕ ಎನ್ಎಸ್ ಶಿವಶಂಕರ್ ರೆಡ್ಡಿ, ಶ್ರೀನಿವಾಸಪುರ ಶಾಸಕ ರಮೇಶ್ ಕುಮಾರ್, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎನ್ ಸಂಪಂಗಿ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ನಂದಿ ರಾಜೇಶ್, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಶಿಕ್ಷಣ, ಆರೋಗ್ಯ, ನೀರಾವರಿ, ಮೂಲಭೂತ ಸೌಕರ್ಯ, ಗ್ರಾಮೀಣಾಭಿವೃದ್ಧಿ ಮೂಲಕ ಚಿಕ್ಕಬಳ್ಳಾಪುರವನ್ನು ಅಭಿವೃದ್ಧಿಶೀಲ ಕ್ಷೇತ್ರವನ್ನಾಗಿ ಮಾಡುವತ್ತ ದಿಟ್ಟ ಹೆಜ್ಜೆ ಹಾಕುವೆ ಸಚಿವ ಡಾಕ್ಟರ್ ಕೆ ಸುಧಾಕರ್. ದೇಶದ ಸ್ವಾತಂತ್ರ್ಯಕ್ಕೆ ದುಡಿದವರು ಕಾಂಗ್ರೆಸ್ಸಿಗರು ವಿನಃ ಬಿಜೆಪಿಗರಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ಎಸ್ಎಸ್ ಬ್ರಿಟಿಷರೊಂದಿಗೆ ಶಾಮೀಲಾಗಿದ್ದರು ಮಾಜಿ ಸಿಎಂ ಸಿದ್ದರಾಮಯ್ಯ. ಅಂಡರ್ಪಾಸ್ ನೀರು ಹೋಗಲು ನಿರ್ಮಾಣ ಮಾಡಿರೋ ಹಳ್ಳದೊಳಗೆ ಬಿದ್ದು ನರಳಾಡುತ್ತಿರುವ ಸೀಮೆ ಹಸು. ದಾರಿ ಬಿಡುವಂತೆ ಕೇಳಿದ ಜೆಡಿಎಸ್ ಕಾರ್ಯಕರ್ತನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ಹಲ್ಲೆ ಆರೋಪ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.